ನಮ್ಮ ಕ್ಷೇತ್ರದಲ್ಲಿ ನನ್ನನ್ನ ಸೋಲಿಸೋರು ಯಾರೂ ಇಲ್ಲ ಅಂತ ಯಶವಂತಪುರದ ಬಿಜೆಪಿ ಅಭ್ಯರ್ಥಿ ಸೋಮಶೇಖರ್ ಹೇಳಿದ್ದಾರೆ. ನನ್ನನ್ನ ಯಶವಂತಪುರದಲ್ಲಿ ಸೋಲಿಸೋರು ಯಾರೂ ಇಲ್ಲ, ಕಾಂಗ್ರೆಸ್ ದೊಡ್ಡ ಪಕ್ಷ ಆದರೆ ಅಭ್ಯರ್ಥಿ ಸಿಗದೆ ಒದ್ದಾಡ್ತಾ ಇದೆ ಕಾಂಗ್ರೆಸ್. ಇನ್ನು ಜೆ ಡಿ ಎಸ್ ಅಭ್ಯರ್ಥಿ ಚುನಾವಣೆ ಮುಗಿದ ಮೇಲೆ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ, ಜನ ನನ್ನನ್ನೇ ಮತ್ತೆ ಆಯ್ಕೆ ಮಾಡ್ತಾರೆ ಅಂತ ಯಶವಂತಪುರದ ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಜೆ ಡಿ ಎಸ್ನಿಂದ ಟಿ ಎನ್ ಜವರಾಯಿಗೌಡ ಅಲ್ಲಿ ಕಣಕ್ಕೆ ಇಳಿತಾ ಇದ್ದಾರೆ. ಸೊ ನಾಮಪತ್ರ ಸಲ್ಲಿಕೆಯ ಭರಾಟೆ, ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿನೇ ಇಲ್ಲ. ಇನ್ನು ಜೆ ಡಿ ಎಸ್ ಅಭ್ಯರ್ಥಿ ಚುನಾವಣೆ ಮುಗಿದ ಮೇಲೆ ಕ್ಷೇತ್ರದಲ್ಲಿ ಕಾಣಿಸಿಲ್ಲ, ಹಾಗಾಗಿ ನನ್ನನ್ನು ಸೋಲ್ಸೋರು ಯಾರೂ ಇಲ್ಲ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಯಶವಂತಪುರ ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣದಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈ ಚುನಾವಣೆ ನೀವೇ ಇದ್ದಂತಹ ಕ್ಷೇತ್ರ, ರಾಜೀನಾಮೆಯಿಂದಾಗಿ ಉಪಚುನಾವಣೆ ನಡೀತಿದೆ, ಯಾವ ರೀತಿ ಸವಾಲಾಗಿ ಸ್ವೀಕರಿಸಿದಿರಿ? ಸುಮಾರು 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೇನೆ, ಸೋತು ನೋಡಿದ್ದೇನೆ, ಗೆದ್ದು ನೋಡಿದ್ದೇನೆ. ಈ 2 ಸಾರಿ ಶಾಸಕರಾದ ಮೇಲೆ ನಮ್ಮದೇ ಸರ್ಕಾರ ಇತ್ತು. ಕಳೆದ 5 ವರ್ಷಗಳಲ್ಲಿ ಯಶವಂತಪುರ ಕ್ಷೇತ್ರವನ್ನು ಪ್ರಾಮಾಣಿಕವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ನಾನು ಅಳಿಲು ಸೇವೆಯನ್ನು ಕೂಡ ಮಾಡಿದ್ದೇನೆ. ಕಳೆದ 1 ವರ್ಷದಲ್ಲಿ ನಾವು ಡೆವಲಪ್ಮೆಂಟ್ ಮಾಡಲಿಕ್ಕಾಗಲಿಲ್ಲ, ಅನೇಕ ಸಲ ಹೇಳಿದ್ರೂ ಕೂಡ ಸರಿಯಾಗಿ ಸ್ಪಂದಿಸಲಿಲ್ಲ. ಅದಕ್ಕೋಸ್ಕರ ನಾವು ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು ಶಾಸಕ ಸ್ಥಾನಕ್ಕೆ. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೇಂದ್ರ ಸ್ಪೀಕರ್ ಅವರು 2023 ಗಂಟೆ ನಿಲ್ಲಕ್ಕೆ ಅವಕಾಶ ಇಲ್ಲ ಅಂತಿದ್ದರು. ಸುಪ್ರೀಂ ಕೋರ್ಟ್ ಕೊಟ್ಟಾದ ಮೇಲೆ ಮತ್ತೆ ನಾನು ಅನಿವಾರ್ಯ ಕಾಂಗ್ರೆಸ್ನವರು ಎಕ್ಸ್ಪೆಲ್ ಮಾಡಾದ ಮೇಲೆ ನಾವು ಭಾರತೀಯ ಜನತಾ ಪಕ್ಷವನ್ನು ಸೇರಬೇಕಾಗಿದೆ. ಬಟ್ ಕ್ಷೇತ್ರದ ಜನತೆಗೆ ಗೊತ್ತಿದೆ, ಓನ್ಲಿ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತಕ್ಕಂಥದ್ದು. ಅದು ಬಿಟ್ಟರೆ ಬೇರೆ ನನ್ನ ಕ್ಷೇತ್ರದಲ್ಲಿ ನಾನೇನು ಅಧಿಕಾರ ಅಲ್ಲಿ ಮತ್ತೊಂದಲ್ಲಿ ಯಾವುದಕ್ಕೂ ನಾನು ಆಸೆಪಟ್ಟು ರಾಜೀನಾಮೆಯನ್ನು ಕೊಡಲಿಲ್ಲ. ಸರ್, ಇವತ್ತು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಹೇಗೇಗಿರುತ್ತೆ? ಈಗ ಗೆಲ್ಲಿಸ್ತಿರೋದು ನಿಮ್ಮ ಕ್ಷೇತ್ರದ ಜನ ಶಾಸಕರಾಗಿನಾ ಇಲ್ಲ ಮಂತ್ರಿಗಳಾಗ್ತಾರೆ ಅನ್ನೋದ್ರ ಮೇಲೆ? ಇಲ್ಲ, ಶಾಸಕರಾಗಿ ಈ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡ್ತಾರೆ, ಹಿಂದೆ ಮಾಡಿದ್ದಾರೆ ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಅವರು ಮಾಡ್ತಿದ್ದಾರೆ ಅಷ್ಟೇ. ಮಂತ್ರಿ ಎನ್ನತಕ್ಕಂಥದ್ದಿಲ್ಲ, ಅದ್ಯಾವುದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಶಾಸಕರಿದ್ದರೆ ಸಾಕು, ಸರ್ಕಾರ ಇದೆ, ಈಗ ಆಲ್ರೆಡಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಏನೇನು ಈ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ನಾವು ಅವರು ಬೆಂಗಳೂರು ಉಸ್ತುವಾರಿ ಸಚಿವರೇ ಇದ್ದಾರೆ, ಯಾರು ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರೇ ಇರೋದರಿಂದ ನಮ್ಮ ಕ್ಷೇತ್ರಗಳು ಡೆವಲಪ್ಮೆಂಟ್ ಆಗ್ತದಂತ ಒಂದೇ ಕಾರಣದಿಂದ ಈ ಕ್ಷೇತ್ರದ ಜನತೆ ಶಾಸಕರು ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಕೂಡ ಮಾಡಿದ್ದಾರೆ. ಸರ್, ಈಗ ನಾಮಪತ್ರ ಸಲ್ಲಿಕೆಗೆ ಯಾರ್ಯಾರು ಬರ್ತಾರೆ ಅಂತ, ಸರ್ ಯಾರ್ಯಾರು ಬರ್ತಾರೆ, ಏನು ಪ್ರೊಸಿಷನ್ ಇದೆಯಾ, ಯಾವ ರೀತಿ? ಪ್ರೊಸಿಷನ್ ಇಲ್ಲ, ಅದು ಪಕ್ಷ ತೀರ್ಮಾನ ಮಾಡಿದ್ದಾರೆ. ಶೋಭಾ ಕರಂಜಾಲೆ ಅವರು, ಡಿ ವಿ ಸದಾನಂದಗೌಡರವರು, ವಿಶ್ವನಾಥರವರು, ನಮ್ಮ ಬೆಂಗಳೂರು ಸೌತು MLA ಅವರು ಕೃಷ್ಣಪ್ಪನವರು, ಹಿಂಗೆ ಅನೇಕರನ್ನ ಪಕ್ಷ ಡೆಪ್ಯೂಟ್ ಮಾಡಿದ್ದಾರೆ. ಯಾರ್ಯಾರು ಪಕ್ಷದಿಂದ ಡೆಪ್ಯೂಟ್ ಮಾಡಿದ್ದಾರೆ ಅವರೆಲ್ಲ ಕೂಡ ಇದರಲ್ಲಿ ನಾಮಿನೇಷನ್ನಲ್ಲಿ ಭಾಗವಹಿಸ್ತು. ಫೈನಲಿ ಎಷ್ಟು % ಗೆಲುವಿನ ನಿರೀಕ್ಷೆ ಇದೆ? ಯಾಕೆ ಅಂದರೆ ಇವಾಗ ನೀವು ಇದೇ ಕ್ಷೇತ್ರವನ್ನು ಬಿಟ್ಟು ನಿಮ್ಮ ಎದುರಾಳಿಗಳೆಲ್ಲ ಹೇಳ್ತಿರೋದು ನೀವು BJP ಗೆ ಹೋಗಿದ್ದೆ -point, ಅಲ್ಲಿರೋರಿಗೆ ಅಸಮಾಧಾನ ಇದೆ, ಈ ಕ್ಷೇತ್ರನ ಬಿಟ್ಕೊಟ್ಟಂಗಾಗುತ್ತೆ, ಕಾರ್ಯಕರ್ತರೆಲ್ಲರೂ ಎಲ್ಲರೂ ಅಸಮಾಧಾನ ಇದೆ ಅಂತ ಹೇಳ್ತಿದ್ದಾರೆ, ನಿಮಗೆ ಇದು ಪ್ಲಸ್ಸಾ ಮೈನಸ್ಸಾ BJP? ಮೇಡಮ್ನವರೇ, ಕ್ಷೇತ್ರದ ಜನತೆಗೆ ನಾನೇನು ಅನ್ನತಕ್ಕಂಥದ್ದು ಗೊತ್ತಿದೆ, 100ಕ್ಕೆ 100 ವಿಶ್ವಾಸ ಇದೆ. ಯಶವಂತಪುರ ಕ್ಷೇತ್ರದಲ್ಲಿ ನನ್ನನ್ನು ಸೋಲಿಸಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಎಷ್ಟು ದೊಡ್ಡದಿದೆ, ಒಬ್ಬ ಅಭ್ಯರ್ಥಿಯನ್ನು ಕೂಡ ಹಾಕಲಿಕ್ಕೆ ಆಗ್ತಾಯಿಲ್ಲ. ನಾನು 20 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದೇನೆ, ಸೋತರು ಕ್ಷೇತ್ರದಲ್ಲಿದ್ದೇನೆ, ಗೆದ್ದರು ಕ್ಷೇತ್ರದಲ್ಲಿ ಇದ್ದೇನೆ ಅಲ್ವಾ. ಈ JDS ಅಭ್ಯರ್ಥಿ ಇವತ್ತು ಎಲೆಕ್ಷನ್ ಮುಗಿದ್ರೆ ಇನ್ನು ಬರ್ತಕ್ಕಂಥದ್ದು ಇನ್ನು 5 ವರ್ಷಕ್ಕೆ, 5 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದೇನೆ. 100ಕ್ಕೆ 100 ಈ ಕ್ಷೇತ್ರದಲ್ಲಿ ಗೆಲ್ತೀನಿ ವಿಶ್ವಾಸ ಇದೆ. ಥ್ಯಾಂಕ್ ಯು. ಗೆಲುವು ನಂದೇ ಆಗುತ್ತೆ ಅನ್ನುವಂತಹ ಸಾಕಷ್ಟು ಭರವಸೆಯನ್ನ ಹೇಳ್ತಿದ್ದಾರೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ರಾಜು ಜೊತೆ ನಂದಿನಿ, ಪಬ್ಲಿಕ್ TV.